ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತ ಸಂಡೇ ಅದ, ಏನ್ ಸ್ಪೆಷಲ್ಲು ಅಂತ ಕೇಳ್ತೀರಿ. ನೋಡ್ರಿ, ಸಂಡೇ ಅಂದ್ರೆ ನಮಗೆ ಯಾವುದು ಸಂಡೇ ಹೇಳ್ತೀನಿ ನಾನು ನಮಗೆ. ನೋಡ್ರಿ, ಸಂಡೇ ಇಸ್ ದ ರೆಸ್ಟ್ ಡೇ, ಸಂಡೇ ಇಸ್ ದ ಲೇಜಿ ಡೇ. ಅವತ್ತಿನ ದಿವಸ ಏನೇ ಎಷ್ಟೇ ಕೆಲಸ ಇದ್ರೂ ಸಾವಕಾಶ ಮಾಡೋದ್ರಿ. ಆದ್ರೆ ಶನಿವಾರ ಶುಕ್ರವಾರ ಮಾತ್ರ ಪ್ಲಾನಿಂಗ್ ಹಾಕೋದೇ ಹಾಕೋದು. ಏನಂದ್ರೆ ಈ ಸಂಡೇ ಇದನ್ನ ಮಾಡೋಣ, ಈ ಸಂಡೇ ಇದನ್ನ ಮಾಡೋಣ, ಕ್ಲೀನ್ ಇದನ್ನ ಮಾಡೋಣ, ಅಡುಗೆ ಇದನ್ನ ಮಾಡೋಣ ಅಂತ ಅನ್ಕೊಳ್ಳೋದು ಅಷ್ಟೇ ರೀ. ಆದ್ರೆ ಏನ್ ಅನ್ಕೊಂಡಿರ್ತೀವಿ, ಸಂಡೇ ಬೇರೆನೇ ಆಗ್ತದ ನೋಡ್ರಿ. ಅವತ್ತು ಎಲ್ಲಾನು ಸ್ಲೋ ಮಾಡೋದು. ಬಟ್ ಇವತ್ತ ಈ ಸಾರಿ ಸಂಡೇ ಏನದ, ದ್ವಾದಶಿ ದಿವಸ ಬಂದದ್ರಿ. ಲಘುನೇ ಎದ್ದು ಅಡುಗೆ ಎಲ್ಲ ಮಾಡಬೇಕು. ಖರೆ ನಾನು ಸ್ಲೋ ಆಗಿ ಮಾಡಿದ್ರಾಯ್ತು ಅಂತೇಳಿ ನಮ್ಮನೆಯವರು ಅಂದರು. ಇವತ್ತೇನು ಎಲ್ಲಿ ಹೋಗೋದಿಲ್ಲ, ಎವ್ರಿ ಸಂಡೇ ಆಲ್ಮೋಸ್ಟ್ ಅವರು ಕಾಲೇಜ್ಗೆ ಹೋಗಿರ್ತಾರೆ. ಬಟ್ ಇವತ್ತೇನು ಎಲ್ಲಿ ಹೋಗಂಗಿಲ್ಲ, ಸಾವಕಾಶ ಮಾಡು, ಬಟ್ ಟಿಫನ್ ಬೇಡ, ಅಡುಗೆನೇ ಮಾಡು ಅಂತ ಹೇಳಿದ್ರು ರೀ. ಹಿಂಗಾಗಿ ಅಡುಗೆನೇ ಮಾಡ್ಲಿತ್ತೀನಿ. ಈಗೇನದ, ಹೆಸರು ಬೇಳೆ ಒಂದು ಸೈಡು, ಅನ್ನಕ್ಕೆ ಒಂದು ಸೈಡು, ಅನ್ನಕ್ಕೆ ಸ್ವಲ್ಪ ರೀ. ನಮ್ಮಲ್ಲಿ ಭಕ್ರಿ ಮಾಡಕ್ಕಿದ್ದೀನಿ ಇವತ್ತು. ಮತ್ತು ದ್ವಾದಶಿ ದಿವಸ ನಿಮ್ಮ ಕಡೆ ನೀವು ಭಕ್ರಿ ಮಾಡ್ತೀರೇನು ಅಂತೇಳಿ ಒಬ್ಬೊಬ್ರು ಕೇಳ್ತಿರ್ತೀರಿ. ಹೌದ್ರಿ, ನಮ್ಮ ಕಡೆ ನಾವು ಭಕ್ರಿ ಮಾಡ್ತೀವ್ರಿ, ನಿಮ್ಮ ಸೈಡ್ ಏನು ಮಾಡ್ತೀರೋ ಗೊತ್ತಿಲ್ಲ. ನಮ್ಮ ಸೈಡ್ ನಾವು ಏನು ಮಾಡ್ತೀನಿ ಅನ್ನೋದಲ್ಲಿ ತೋರಿಸಿ ಇರ್ತೀನಿ. ಇವತ್ತು ಏನಾಗ್ಯದಂದ್ರಿ, ಮಧ್ಯಾಹ್ನ ಮೇಲೆ ನಾನು ಪಲ್ಯ ತಗೊಂಬರ್ತೀನಿ ಸಂತಿ ಒಳಗ ಅಂತ ನಮ್ಮನೆಯವರು ಹೇಳಿದರು. ಮತ್ತು ಈಗ ಪಲ್ಯ ನೋಡ್ತೀನಿ, ಏನೂ ಇಲ್ಲ, ಏನೂ ಇಲ್ಲ ಅಂದ್ರೆ ಹಸಿಮೆಣಸಿನ್ಕಾಯಿ ಎಲ್ಲರ ಮನೆಯೊಳಗೂ ಇದ್ದೇ ಇರ್ತಾವೆ. ಹಂಗೆ ಹಸಿಮೆಣಸಿನ್ಕಾಯಿ ಇದ್ದು ಬಹಳಷ್ಟು ಇದ್ದು ರೀ, ಅದರದೊಂದು ಪಲ್ಯ ತೋರಿಸಿದ್ರಾಯ್ತು ಅಂಥೇಳಿ ತಲೆ ಒಳಗೆ ಬಂತು. ಈಗ ಈ ಪಲ್ಯ ಏನು ಮಾಡ್ಲಿಕ್ಕಿನಲ್ರಿ, ಫಸ್ಟ್ ಚೆಂದಾಗಿ ತೊಳ್ಕೋಬೇಕು, ಆಮೇಲೆ ಒಂದ್ರೊಳಗೆ ಎರಡು ಮಾಡಿ ಅರ್ಧ ಅರ್ಧ ಕಟ್ ಮಾಡಿ ನಾನು ಮಾಡ್ಲಿಕ್ಕತ್ತೀನಲ್ರಿ, ಸೀಳಿ ಸೀಳೋದು, ಆಮೇಲೆ ಒಗ್ಗರಣೆ ಹಾಕೋದು. ಈ ಪಲ್ಯ ನೋಡ್ರಿ, ನಾವು ಎಲ್ಲಾದರೂ ಊರಿಗೆ ಹೋಗ್ತಿರ್ತೀವಿ, ಬಕ್ರಿ ಚಪಾತಿ ಕಟ್ಕೊಂಡು ಹೋಗೋರಿದ್ವಿ ಅಂತಂದ್ರೆ ಇದು ಎರಡು ಮೂರು ದಿವಸಗಳವರೆಗೂ ಬರ್ತದ್ರಿ ಪಲ್ಯ. ಅದನ್ನ ಮಾಡ್ಲಿಕ್ಕತ್ತೀನ್ರಿ. ಇನ್ನೂ ಒಂದು ಏನು ಮಾಡ್ಲಿಕ್ಕತ್ತೀನಿ ಅಂತಂದ್ರೆ, ನೆಲ್ಲಿಕಾಯಿ ನಮ್ಮನೆಯೊಳಗೆ ಆಲ್ಮೋಸ್ಟ್ ಇದ್ದೇ ಇರ್ತಾವ್ರಿ, ನೆಲ್ಲಿಕಾಯಿ ಚಟ್ನಿ ಒಂದು ಮಾಡ್ಲಿಕ್ಕತ್ತೀನಿ. ಬಟ್ ಈ ನೆಲ್ಲಿಕಾಯಿ ಚಟ್ನಿ ಈಗ ಮಾಡ್ಲಿಕ್ಕತ್ತದ್ದು, ಖಾರಪುಡಿ ಹಾಕಿದ್ರು ಬರ್ತದ, ಹಸಿಮೆಣಸಿನ್ಕಾಯಿ ಹಾಕಿದ್ರು ಬರ್ತದ. ನಾನು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಲಿಕ್ಕತ್ತೀನ್ರಿ. ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಮತ್ತು ಸ್ವಲ್ಪ ಮೆಂತೆ ಪೌಡ್ರ್ ಹಾಕೀನಿ. ಈ ಚಟ್ನಿ ಏನದ, ಎರಡು ದಿವಸ ಅಷ್ಟೇ ಇರ್ತದ್ರೆ, ನೆಲ್ಲಿಕಾಯಿದ್ದು ಯಾವುದೇ ಐಟಮ್ಸ್ ಆಯ್ತು ಎರಡು ಅಥವಾ ಮೂರು ದಿವಸ ಅಷ್ಟೇ ರೀ. ಜಾಸ್ತಿ ಇಟ್ಟರೆ ಬುರುಸು ಬಂದು ಕೆಟ್ಟು ಹೋಗ್ತದ. ಇಲ್ಲ ನಾವು ಡೈಲಿ ಅದನ್ನು ಹಾಕ್ಕೋತ ಕೈ ಆಡಿಸ್ಕೋತ ಇದ್ವಿ ಅಂದ್ರೆ ಕೆಡಂಗಿಲ್ರಿ. ನೋಡ್ರಿ, ಚಟ್ನಿ ಅಂತೂ ರೆಡಿ ಆಯ್ತು. ಇನ್ನು ಒಗ್ಗರಣೆ ಮಾಡ್ತೀನಿ ರೀ. ಸ್ವಲ್ಪ ಎರಡು ಚಮಚ ಎಣ್ಣೆ, ಜೀರಿಗೆ, ಸಾಸಿವೆ, ಅರಶಿನ ಪುಡಿ, ಇಂಗು, ಕರಿಬೇವು ಹಾಕ್ಕೊಂಡು ಈ ಹಸಿಮೆಣಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ತೀನಿ. ನೀವು ಸ್ವಲ್ಪ ಮಾಡಿ ನೋಡ್ರಿ. ಬಟ್ ಹಸಿಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ ಮೇಲೆ ಘಾಟ್ ಅಂತೂ ಭಾಳ ಬರ್ತದ್ರಿ, ಮತ್ತು ಕೆಮ್ಮು ಅದು. ಅದಕ್ಕೆ ಅದನ್ನು ಜಲ್ದಿ ಮುಚ್ಚಿ ಇಟ್ಬಿಡ್ದು. ಅದು ಪಲ್ಯ ಆದ ತಕ್ಷಣ, ಹಸಿಮೆಣಸಿನ್ಕಾಯಿ ಪಲ್ಯ ಆದ ತಕ್ಷಣ ಅದರ ಮೇಲೆ ಲಿಂಬೆಹಣ್ಣು ಹಿಂಡ್ತೀನಿ ರೀ. ಟೇಸ್ಟಿ ಆಗ್ತದ, ಒಟ್ಟ ಖಾರ ಅನ್ಸಂಗಿಲ್ರಿ, ಭಾಳ ಟೇಸ್ಟ್ ಆಗ್ತದೆ. ರೆಗ್ಯುಲರ್ ಆಗಿ ತಿನ್ಲಿಕ್ಕೇನು ಇದು ಅಷ್ಟು ಇದು ಅಲ್ಲ, ಯಾವಾಗಾದ್ರೂ ಒಂದು ಸರಿ ಡಿಫ್ರೆಂಟ್ ಆಗಿ ಮಾಡಲಿಕ್ಕೆ ಓಕೆ. ಇದರೊಳಗೆ ನೀವು ಕಡಲೆ ಹಿಟ್ಟು ಹಾಕ್ಬೋದು, ಶೇಂಗಾ ಪುಡಿನೂ ಹಾಕ್ಬೋದು. ಶೇಂಗಾ ಪುಡಿ ಅಂತೂ ಹಾಕಬೇಕ್ರಿ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೋದ್ರಿ, ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ. ಇದರೊಳಗೆ ಕಲರ್ ಬರವಲ್ತ್ರಿ ಅಷ್ಟು, ಇದು ಎಲ್ಲೋ ಇಶ್ ಆಗ್ಯದ್ರಿ ಹೊರಗೆ. ಈ ಮೊಬೈಲ್ ಒಳಗೆ ರಿಯಲ್ ಕಲರ್ ಕಾಣಿಸಂಗಿಲ್ರಿ, ಒಂದೊಂದು ಅತಿ ಚಂದ ಕಾಣಿಸ್ತಾವ, ಒಮ್ಮೆ ವೈಟ್ ಕಾಣಿಸ್ತದ್ರಿ, ಬಟ್ ಇದು ಎಲ್ಲೋ ಇಶ್ ಆಗ್ಯದ, ಭಾಳ ಮಸ್ತ್ ಆಗ್ಯದ್ರಿ. ಇನ್ನೇನದ, ಭಕ್ರಿ ಮಾಡ್ತೀನಿ. ತವಿ ಅಂತೂ ಕುದ್ದು ಕೂತದ, ಅದಕ್ಕೇನದ ಒಗ್ಗರಣೆ ಮಾಡೋದು. ಪಲ್ಯ ಇರಲಾರ್ದಾಗ ಏನೇನು ಮಾಡೋದು ಅಂತ ಹೇಳಿ ಮಾಡ್ಲಿಕ್ಕತ್ತೀನ್ರಿ. ಈಗ ಬರ ಬರ ಭಕ್ರಿ ಮಾಡಿ ತೆಗಿಯೋದದ, ಊಟಕ್ಕೆ ಕುಡೋದದ. ಇಷ್ಟದ ನೋಡ್ರಿ ದ್ವಾದಶಿ ಅಡುಗೆ ನಮ್ಮದು. ಮತ್ತು ನಿಮ್ಮನೆ ಒಳಗೆ ದ್ವಾದಶಿ ಏನೇನು ಅಡುಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇವತ್ತಿನ ಅಡುಗೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮೂಲಕ ಹೆಂಗೂ ತಿಳಿಸೇ ತಿಳಿಸ್ತೀರಿ. ಅದಕ್ಕಂತೂ ಎರಡನೇ ಮಾತಿಲ್ರಿ, ಜೋಳದ ಭಕ್ರಿ ಅಂದ್ರೆ ಸಾಕು ನೋಡ್ರಿ ನಮಗೆ. ಖರೆ ನಮಗೆ ಇದೇ ಹಬ್ಬದೂಟ್ರಿ, ನಮ್ಮ ಬಿಜಾಪುರ ಮಂದಿಗೆ ರೀ
ನಮಗೆ ಹಬ್ಬದ ಊಟ ಯಾವುದು ಅಂದ್ರೆ ನಮ್ಮ ಬಿಜಾಪುರ ಮಂದಿ ಏನದಲ್ರಿ, ಹೋಳಿಗೆ ಸಜ್ಜಕ ಅಂತ ಹೇಳಂಗಿಲ್ರಿ ಯಾರು. ನಮಗೆ ರೊಟ್ಟಿ ಪಲ್ಲೆ ಇದ್ರೆ ಸಾಕಂತ ಹೇಳಿ ಹೇಳ್ತಾರೆ, ಹಂಗ್ರಿ ಭಕ್ರಿ ಅದರ ಜೊತೆಗೆ ಯಾವುದೋ ಒಂದು ಪಲ್ಯ ಇದ್ರೆ ಸಾಕು ನಮಗೆ ಸಂಡೇ ಸ್ಪೆಷಲ್ ನೋಡ್ರಿ. ಅದು ಯಾಕೆ ಅಂತಂದ್ರೆ ಡೈಲಿ ನೋಡ್ರಿ ಬಿಸಿ ಭಕ್ರಿ ತಿನ್ಲಿಕ್ಕೆ ಆಗ್ತಿರಂಗಿಲ್ಲ. ನಾನು ಇವ್ರ ಮೂರು ಜನಕ್ಕೆ ಮಾಡಿ ಹಾಕ್ತೀನಿ, ನನಗೆ ನಾನು ಮಧ್ಯಾಹ್ನನೇ ಬಂದು ಊಟ ಮಾಡೋದ್ರಿ. ಹಾಗಾಗಿ ನಮಗೆ ಬಿಸಿ ಭಕ್ರಿ ಅಂದ್ರೆ ಸಾಕು, ಬಹಳ ಖುಷಿ ಆಗ್ತದ. ಎಲ್ರಿಗೂ ಭಕ್ರಿ ಮಾಡಿ ಹಾಕಿ ಲಾಸ್ಟ್ ಎರಡು ಭಕ್ರಿ ನಾವು ಹಾಕೊಂಡು ತಿಂದ್ಬಿಟ್ರೆ ಮುಗೀತು ನೋಡ್ರಿ ನಮ್ದು ಇಡೀ ದಿವಸ. ನಮಗೆ ಏನು ಬೇಕು ಅಂತ ಕೇಳೋ ಹಂಗ ಇಲ್ಲ ನೋಡ್ರಿ, ಅಷ್ಟು ನಮಗೆ ಭಕ್ರಿ ಮೇಲೆ ಒಲವು. ಅದಕ್ಕೆ ರೀ ಕೆಮ್ಮ ನೆಗಡಿ ಇವೇನರ ಬಂತು ಅಂದ್ರೆ, ಈಗ ಚಾತುರ್ಮಾಸ ಅಂತ ತಿಳ್ಕೊಂಡು ಬಿಟ್ಟಿನಿ ರೀ. ನನಗೇನು ಮೊನ್ನೆ ಕೆಮ್ಮದು ಬಂದಿತ್ತಲ್ರಿ, ನಮ್ಮನೆ ಒಳಗೆ ಔಷಧಿ ಇದು ಭಕ್ರಿನೇ ರೀ. ಹೆಂಗ ಅಂತ ಕೇಳ್ತೀರೇನ್ರಿ ನೋಡ್ರಿ, ಭಕ್ರಿ ಮಾಡಿ ಮುಟಗಿ ತಿನ್ಬಿಡ್ತೀವ್ರಿ ನಾವು. ಕೆಮ್ಮು ನೆಗಡಿ ಯಾರಿಗೆ ಬಂದರೂ ಬಿಸಿ ಭಕ್ರಿ ಮಾಡಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಖಾರ ಹಾಕಿ ಮುಟಗಿ ತಿನ್ ಎರಡೇ ದಿವಸ ತಿನ್ನಲಿ ರೀ. ಬೆಸ್ಟ್ ಮೆಡಿಸಿನ್ ನೋಡ್ರಿ ಅದು. ಯಾವ ಹಾಸ್ಪಿಟಲು ಬೇಡ, ಮನೆ ಒಳಗೂ ಯಾವುದೇ ಉಳಿದ ಮೆಡಿಸಿನ್ ಕಾಡ ಗಿಡ ಏನೂ ಮಾಡೋ ಅವಶ್ಯಕತೆ ಇಲ್ರಿ, ಅಷ್ಟು ಅದು ಪರಿಣಾಮಕಾರಿ. ಅದಕ್ಕೆ ನಮ್ಮನೆ ಒಳಗೆ ಇದು ಚಾತುರ್ಮಾಸ ಅಂತ ತಿಳ್ಕೊಂಡು ಮೊನ್ನೆ ನಾನು ಬೆಳ್ಳುಳ್ಳಿದು ಮುಟಗಿ ಇದು ಯಾವುದು ಮಾಡ್ಲಿಕ್ಕೆ ಹೋಗ್ಲಿಲ್ರಿ. ಇಲ್ಲ ಅಂದ್ರೆ ಅದನ್ನ ಮಾಡಿ ನಾನು ಎರಡು ದಿವಸದಲ್ಲಿ ಆರಾಮಾಗ್ಬಿಡ್ತಿದ್ದೆ ರೀ. ಈಗ ನಾಲ್ಕೈದು ದಿವಸ ತಗೊಳಕ್ಕೆ ಕಾರಣನೇ ಅದು ನೋಡ್ರಿ. ಈಗ ಬರೇ ಬಿಸಿನೀರು ಅರಶಿನ ಪುಡಿ ಉಪ್ಪು ಮತ್ತೆ ಅದು ಇದು ಅಂತ ಹೇಳಿ ಮೆಣಸಿನ ಸಾರು ಇಂಥವೆಲ್ಲ ಮಾಡಿಕೊಂಡು ತಿಂದೆ ನೋಡಿದ್ರಿ ನೀವು. ನಮ್ಮ ಬಿಜಾಪುರ ಧಾರವಾಡ ಗುಲ್ಬರ್ಗ ಈ ಕಡೆ ಸೈಡ್ ಎಲ್ಲ ರೀ ಮುಟಗಿ ಅಂದ್ರೆ ಸಾಕ್ರಿ. ಮುಟಗಿ ಅಂದ್ರೆ ಇನ್ನೊಂದು ಅರ್ಥ ಮೆಡಿಸಿನ್ ರೀ, ಯಾಕಂದ್ರೆ ಅದರೊಳಗೆ ಬೆಳ್ಳುಳ್ಳಿ ಪ್ರಮಾಣ ಬಹಳ ಇರ್ತದ್ರಿ. ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಬೇಕು ಅಂತಂದ್ರೆ ಸ್ವಲ್ಪ ಖಾರ ಪುಡಿ ಹಾಕೋತಾರ್ರಿ, ಅಷ್ಟು ಹಾಕಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಎಣ್ಣೆನೋ ತುಪ್ಪನೋ ಹಾಕಿ ಬಿಸಿ ಭಕ್ರಿ ಒಳಗೆ ದಪ್ಪನ ಭಕ್ರಿ ಮಾಡೋದ್ರಿ. ಎರಡು ಭಕ್ರಿ ಸೇರಿ ಎರಡು ಭಕ್ರಿ ಹಿಟ್ಟು ಸೇರಿ ಒಂದು ಭಕ್ರಿ ಮಾಡಿ ಮುಟಗಿ ಬಿಸಿ ಬಿಸಿದು ಮಾಡಿದ್ರಿ ಅಂದ್ರೆ ಊಟನೂ ಚಲೋ ಹೋಗ್ತದ. ಅದು ಗೊತ್ತಾಗ್ಲಾರ್ದೇನೆ ಬಿಸಿ ಇದ್ದಾಗ ಎರಡು ಭಕ್ರಿ ಪ್ರಮಾಣದಷ್ಟು ಒಂದು ಮುಟಗಿ ರೆಡಿ ಆಗ್ತದ. ಬಿಸಿ ಇದ್ದಾಗ ತಿಂತೀವಿ, ಹಂಗಾಗಿ ಅದು ಬಹಳ ಜಲ್ದಿ ಆರಾಮಾಗ್ತದ್ರಿ. ಮುಟಗಿ ಅಂದ್ರೆ ಅಷ್ಟು ಫೇಮಸ್. ನಾನು ಚಾತುರ್ಮಾಸ ಮುಗಿದ ತಕ್ಷಣ ನಿಮಗೆಲ್ಲ ಮಾಡಿ ತೋರಿಸ್ತೀನಿ. ಇಷ್ಟ ಆಯ್ತ್ರ, ಈಗಂತೂ ಭಕ್ರಿ ಮಾಡ್ಲಿಕ್ಕತ್ತೀನಿ. ಮುಟಗಿ ನೀವು ಮಾಡ್ತಿರ್ಬಹುದು ಅಂತ ಅನ್ಕೊಂಡಿನಿ. ನೀವು ಇವನ್ ಬಿಟ್ಟು ಮತ್ತೇನಾದ್ರೂ ಅದಕ್ಕೆ ಐಟಮ್ಸ್ ಹಾಕ್ತಿದ್ರು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತ ಬಿಸಿ ಭಕ್ರಿ ಮಾಡಿದ ತಕ್ಷಣ ನಮ್ಮನೆ ಒಳಗೆ ಯಾವಾಗ್ಲೂ ನಾವು ಮೊದಲನೇ ಭಕ್ರಿ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಹಾಕುವ ರೂಢಿ. ನಿಮಗೂ ನಾನು ಒಂದೆರಡು ವಿಡಿಯೋದಲ್ಲಿ ತೋರಿಸಿನ್ರಿ. ಮತ್ತ ಅದು ದಿನನಿತ್ಯ ಅಂತೂ ಹಾಕಿದ್ರೆ ಬಹಳ ಒಳ್ಳೇದು. ಅದನ್ನ ಬಿಟ್ಟು ಈ ಪಕ್ಷಿ ಮಾಸದಲ್ಲಿ ಇನ್ನೂ ಒಳ್ಳೇದ್ರಿ ಅದು. ಅದಕ್ಕೆ ಬಿಸಿ ಭಕ್ರಿ ಆಗಲಿ ಬಿಸಿ ಚಪಾತಿ ಆಗಲಿ ಅನ್ನ ಆಗಲಿ ಕಾಳುಗಳಾಗಲಿ ನೀರು ಇವನ್ನ ಪಕ್ಷಿ ಪ್ರಾಣಿಗಳಿಗೆ ಇಡೋದು ಒಟ್ಟ ಮರಿಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮಗೆ ಹೆಂಗೆ ಟೈಮ್ ಟೈಮ್ ಸರಿ ಊಟ ಎಲ್ಲ ಬೇಕಾಗ್ತದ, ಪಕ್ಷಿ ಪ್ರಾಣಿಗಳು ಹೇಳೋದಿಲ್ರಿ. ಅದಕ್ಕೆ ಅವತ್ತರ ಹೊಟ್ಟೆ ತುಂಬಿಸಿದ್ರೆ ಅವು ನಮಗೆ ಒಳ್ಳೇದನ್ನೇ ಹರಿಸ್ತಾವ. ಮನುಷ್ಯನಂಗ ಅಲ್ರಿ ಅವು. ಮನುಷ್ಯ ಕೆಲವೊಬ್ರು ಒಳ್ಳೇದನ್ನ ಹರಿಸ್ತಾರ, ಕೆಲವೊಬ್ರು ಗೊತ್ತದಲ್ಲ ನಿಮಗೆಲ್ಲ, ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಹಂಗ ಮನುಷ್ಯ ಅಂದ್ರೆ ಸ್ವಾರ್ಥಿ, ಪ್ರಾಣಿಗಳಿಗೆ ಯಾರು ಸ್ವಾರ್ಥಿ ಅಂತ ಇಲ್ಲಿವರೆಗೂ ಯಾವ ಬುಕ್ದಲ್ಲಿ ಓದಿಲ್ಲ ನಾವು, ಯಾರು ಹೇಳಿದ್ದು ಕೇಳಿಲ್ಲ. ಸ್ವಾರ್ಥಿ ಅಂದ ತಕ್ಷಣನೇ ಮಾನವನನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋದು ಇದೇ ಕಾರಣಕ್ಕೆ ನೋಡ್ರಿ. ಅದಕ್ಕೆ ಯಾವಾಗ್ಲೂ ನಿಮಗೆಲ್ಲ ಗೊತ್ತೇ ಅದ, ನಾವು ಯಾರೇ ಒಂದು ಸಣ್ಣ ಕಾಳಿನಷ್ಟು ಹೆಲ್ಪ್ ಮಾಡಿದ್ರೂ ಕೂಡ ನಾವು ಲೈಫ್ ಲಾಂಗ್ ಅವ್ರದ್ದು ಸಹಾಯವನ್ನ ಮರಿಬಾರ್ದ್ರಿ. ಅದನ್ನ ಮೆಮೋರೇಬಲ್ ಆಗಿ ಇಟ್ಟುಕೊಂಡು ನಾವು ಕೂಡ ಅವರಿಗೆ ಆಗದಿದ್ರು ಬೇರೆಯವರಿಗೆ ನಮ್ಮ ಅವಶ್ಯಕತೆ ಇತ್ತು ಅಂದ್ರೆ ಅದನ್ನ ಮಾಡ್ಲಿಕ್ಕೆ ಬೇಕು, ಮಾಡೇಬೇಕು. ಇಲ್ಲ ನಮ್ಮ ಕೈಲಿ ಆಗಂಗಿಲ್ಲ ಅಂದ್ಮೇಲೆ ಅವಾಗ ಬಿಡ್ಬೇಕ್ರಿ. ಆಗ್ತಿತ್ತು ಅಂದ್ರೆ ಮಾಡಬೇಕು ಅಂತ ಹೇಳ್ತಾ ನೋಡ್ರಿ. ಬಕ್ರಿ ಎಲ್ಲ ಮುಗಿಲಿಕ್ಕೆ ಬಂದು ಈಗ ಬಕ್ರಿ ಮಾಡೋ ಹೊತ್ತಿನಾಗ ಆಕಳು ಬಂತಂದ್ರೆ ಆಕಳಿಗೆ ಬಕ್ರಿ ಕೊಡ್ತೀವಿ, ಇಲ್ಲಾಂದ್ರೆ ಪಕ್ಷಿ ಪ್ರಾಣಿಗಳಿಗೆ ಹಾಕಿ ಇನ್ನೇನದ ಊಟಕ್ಕೆ ಕೊಡೋದು ನೋಡ್ರಿ. ಎಷ್ಟು ಗಂಟೆಗೆ ಅಡುಗೆ ಆಗ್ಯದ ನಮ್ದು ದ್ವಾದಶಿದ ಅಂತ ತಿಳ್ಕೊಂಡ್ರಿ. ಇವತ್ತು ನೋಡಿದ್ರಿ ಬಹಳ ಸ್ಲೋ ಆಗಿ ಮಾಡೀನ್ರಿ ನಾ ಅಡುಗೆ, ಆದರೂ ಕೂಡ
ಎಷ್ಟು 9 ಗಂಟೆಗೆ ಊಟಕ್ಕೆ ಕೂತಿದ್ದೀವಿ ನೋಡ್ರಿ. ನೋಡ್ರಿ ಆಕಳು ಬಂದದ, ಆಕಳಿಗೆ ಬಕ್ರಿ ಕೊಡ್ಲಿಕ್ಕತ್ತಾರ ನಮ್ಮ ಮನೆಯವರು. ನೋಡ್ರಿ ತಿಂತು ಬಕ್ರಿ, ಇದು ಒಂದು ಖುಷಿನ ಬೇರೆ. ಇವತ್ತು ರಂಗೋಲಿ ನನ್ನ ಮಗಳು ಹಾಕ್ಯಾಳ ನೋಡ್ರಿ ಮನೆ ಮುಂದೆ. ಸಂಡೇ ಆಲ್ಮೋಸ್ಟ್ ಅವ್ರದ್ದೇ ಇರ್ತದ್ರಿ, ಯಾಕಂದ್ರೆ ಲೇಟಾಗಿ ಹಾಕ್ತೀವಲ್ರಿ. ಮುಂಜಾನೆ ಅಂದ್ರೆ ಅವ್ರು ಎದ್ದಿರಂಗಿಲ್ಲ, ಒಮ್ಮೆಮ್ಮೆ ಎದ್ದಿರ್ತಾರೆ. ಎದ್ರು ಕೂಡ ನಂದೇನದ ರೂಟೀನ್, ನಾನು ರಂಗೋಲಿ ಎಲ್ಲ ಹಾಕ್ಕೊಂಡಿರ್ತೀನಿ ನೋಡ್ರಿ. ಬಕ್ರಿ ಹೆಂಗಾಗ್ಲಿಗತ್ತಾವ, ಮಸ್ತ್ ಬುರುಬುರು ಉಬ್ಬಿದ ಬಕ್ರಿ. ಬರ್ರಿ ನೀವೆಲ್ಲ ಊಟಕ್ಕೆ ಇವತ್ತು, ನಿಮ್ದೆಲ್ಲ ದ್ವಾದಶಿ ಊಟ ಅಡಿಗೆ ಎಷ್ಟಕ್ಕಾಯ್ತು ಅಂತ ಹೇಳ್ರಿ. ಅದು ಅಲ್ಲದೆ ಎಲ್ಲರ ಮನೆಯೊಳಗೂ ಸಂಡೇ ಅಂದ ಕೂಡಲೇ ಇಡ್ಲಿ ದೋಸೆನೇ ಆಲ್ಮೋಸ್ಟ್ ಇರ್ತಾವ. ಈಗ ತೊವ್ವಿಗೆ ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ, ಉಪ್ಪು ಹಾಕಿ, ಒಣ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಒಗ್ಗರಣೆ, ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಡುಣ್ರಿ. ಇಷ್ಟು ಸೂಪರ್ ಆಗ್ತದ. ಇಷ್ಟು ಯಾಕೆ ನಾನು ತೊವ್ವಿ ಮಾಡೇನಿ ಅಂತೀರೇನ್ರಿ? ಇದು ನೋಡ್ರಿ ಬಕ್ರಿಗೂ ಆಗ್ಬೇಕು, ಅನ್ನಕ್ಕೂ ಆಗ್ಬೇಕ್ರಿ, ಎರಡಕ್ಕೂ ಆಗ್ಬೇಕಂತ ತಿಳ್ಕೊಂಡು ಬಹಳಷ್ಟು ಮಾಡೇನ್ರಿ. ಈಗ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋತೀನಿ ನೋಡ್ರಿ. ಪಲ್ಯ ಇಲ್ಲ ಅಂತ ತಿಳ್ಕೊಂಡು ನಾನು ಮೆಣಸಿನಕಾಯಿ ಪಲ್ಯ ತೊವಿ ಎಲ್ಲ ಮಾಡಿದೆ. ಅಷ್ಟೊತ್ತಿಗೆ ಬಕ್ರಿ ಮಾಡೋ ಹೊತ್ನ್ಯಾಗ ಮನೆ ಮುಂದೆ ಕಿರಕ್ ಸಾಲಿ ಪಲ್ಯ ಬಂತ್ರಿ. ಇದಕ್ಕೆ ನಾವು ಕಿರಕ್ ಸಾಲಿ ಅಂತ ಹೇಳಿ ಕರಿತೀವ್ರಿ. ನನ್ನ ಮಗಳು ಸೋಸಿ ತೊಳೆದು ಕೊಟ್ಲು, ಅದನ್ನು ಕಟ್ ಮಾಡಂಗಿಲ್ಲರಿ ನಾವು, ಹಂಗೆ ಒಗ್ಗರಣೆ ಹಾಕ್ತೀವಿ. ಅದು ಎರಡು ಸೂಡೋದ, ಎರಡು ಕಟ್ಟು, ಅದನ್ನು ಬರೀ ಸ್ವಲ್ಪ ಎಣ್ಣೆ ಒಳಗೆ ತಾಳಿಸಿ ಬಿಡೋದು, ಉಪ್ಪು ಖಾರ ಹಾಕಿಬಿಡೋದು. ಬೆಳ್ಳುಳ್ಳಿ ಹಾಕೋತಿದ್ರೆ ಹಾಕೋರಿ, ನಾನು ಹಾಕಿಲ್ಲರಿ. ಸ್ವಲ್ಪ ತಾಳಿಸಿ ಬಿಡೋದು, ಎಷ್ಟು ಇಷ್ಟೇ ಆಯ್ತು ನೋಡ್ರಿ. ಅದು ಎರಡು ಕಟ್ಟು ಕರಿಗಿ ಸ್ವಲ್ಪ ಆಯಿತು. ಇದು ನೋಡ್ರಿ ಎಷ್ಟು ಉಪಯೋಗಕಾರಿ ಅಂದ್ರೆ ಹೊಟ್ಟಿಯೊಳಗಿನ ಹಳ್ಳನ್ನು ಕರಗಿಸುವಂಥ ಶಕ್ತಿ ಈ ಕಿರಿಕ್ ಸಾಲಿ ಪಲ್ಯ ಹಾಕದರಿ. ನೋಡ್ರಿ ಅಡಿಗೆ ಎಲ್ಲ ರೆಡಿ ಆಯಿತು, ಇನ್ನು ಊಟಕ್ಕೆ ಕೊಡೋಣಂತ್ರಿ. ಫಸ್ಟಿಗೆ ನೆಲ್ಲಿಕಾಯಿ ಚಟ್ನಿ. ನೆಲ್ಲಿಕಾಯಿ ಚಟ್ನಿ ಇದು ಏನು ಹಾಕಿದೆ ಅಂತೀರೇನ್ರಿ? ಇದ್ರದ್ದು ವಿಡಿಯೋ ಬರಬೇಕ್ರಿ ನಿಮ್ಮ ಮುಂದೀಗ, ಹಾಕ್ತೀನಿ ಅದೇನನ್ನೋದು ಸರ್ಪ್ರೈಸು. ಈಗ ಮೆಣಸಿನಕಾಯಿ ಪಲ್ಯ, ಮತ್ತೆ ಏನಾರ ಮಾಡೋ ಹೊತ್ನಾಗ ನಮ್ಮ ಮನೆ ಒಳಗ ಸ್ಪೂನ್ ಸಿಗೋದು ಬಹಳ ರೇರ್ ರೀ. ಯಾಕಂದ್ರೆ ಇನ್ನೂ ನಾವು ಮುಂಜಾನೆ ಭಾಂಡಿ ತಿಕ್ಕಿದ ಮೇಲೆ ಡಬ್ಬ ಹಾಕಿಲ್ರಿ, ಹಿಂಗಾಗಿ ಏನು ಸಿಗ್ತಾವೋ ಫೋಕೆ ಜಾಸ್ತಿ ಇರ್ತಾವ. ಯಾಕಂದ್ರೆ ಫೋಕ್ ನಾವು ಹೆಚ್ಚಾಗಿ ಇಡ್ಲಿ ತಿನ್ನ ಮುಂದೆ ಅಷ್ಟ ತಗೋತೀವಿ, ಅದಕ್ಕೆ ಈಸಿಯಾಗಿ ಕೈಯೊಳಗೆ ಬರೋ ಫೋಕೆ ರೀ. ಅವನ್ನೇ ಒಂದೆರಡು ತಗೊಂಡು ಬಿಟ್ಟೀನಿ ಪಲ್ಯ ಹಾಕ್ಲಿಕ್ಕೆ ಚಟ್ನಿ ಹಾಕ್ಲಿಕ್ಕೆ. ಈಗ ನೋಡ್ರಿ ಅನ್ನ ತುಪ್ಪ ಮೆಂತ್ಯದಿಟ್ಟು ಬಾಕ್ರಿ ಕಿರಕ್ ಸಾಲಿ ಪಲ್ಯ ತೊವಿ ಮೆಣಸಿನಕಾಯಿ ಪಲ್ಯ, ಇಷ್ಟು ಇವತ್ತಿನ ಅಡಿಗೆ ನೋಡ್ರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ ಬಾಯೊಳಗೆ ನೀರಂತೂ ಬಂದು ಅಂತ ಅನಿಸ್ಲಿಕ್ಕತ್ತದ, ಹೌದಿಲ್ರಿ?